ಆತ್ಮೀಯರೇ ನಮಸ್ಕಾರ ಅನುಭವಕ್ಕೂ ರಾಜಕಾರಣಕ್ಕೂ ಏನಾದರೂ ಸಂಬಂಧ ಇರಬಹುದೇ ಅನ್ನುವ ಪ್ರಶ್ನೆಯನ್ನು ಕೇಳಿದರೆ ಕೇಳಿದವರು ಗೊಳ್ಳಂತ ನಕ್ಬಿಡ್ತಾರೆ ಆಂತರಿಕವಾಗಿ ನಡೆಯುವಂಥ ಅನುಸಂಧಾನ ಅನುಭವ ಮತ್ತು ರಾಜಕಾರಣ ಇವೆರಡಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಅಂತ ಕೂಡ ಅವರು ಕೇಳಬಹುದು ಅಂದರೆ ರಾಜಕೀಯ ಕ್ಷೇತ್ರ ಮತ್ತು ಧರ್ಮ ಕ್ಷೇತ್ರಕ್ಕೆ ಗಾಢವಾದ ಆಪ್ತವಾದ ಸಂಬಂಧ ಇದೆ ಅವೆರಡೂ ಕೊಡುಕೊಳ್ಳುವಿಕೆಗಳ ಮೂಲಕ ವ್ಯವಹಾರ ನಡೆಸ್ತವೆ ಆ ಅಪ್ಪುಗೆಯನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಅಂಥ ಸಂಬಂಧ ಇರಬಹುದೇ ಹೊರತು ಅನುಭವಕ್ಕೂ ರಾಜಕಾರಣಕ್ಕೂ ಎಂಥ ಸಂಬಂಧ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಹುಟ್ಟುವುದು ಸಹಜ ಬೈಬಲ್ನಲ್ಲಿ ಒಂದು ಮಾತು ಬರ್ತದೆ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು ಅಂಥೇಳಿ ಅಂದರೆ ದೇವರ ರಾಜಧಾನಿ ನಿನ್ನ ಒಳಗಡೆ ಇದೆ ಅಂತ ಈ ರಾಜಧಾನಿ ಅನ್ನೋ ಶಬ್ದ ಬಂದ ಕೂಡಲೇ ಅಲ್ಲೊಂದು ಆಡಳಿತ ವ್ಯವಸ್ಥೆ ಇರಬೇಕಲ್ಲ ಆಡಳಿತ ವ್ಯವಸ್ಥೆ ರಾಜಧಾನಿ ಮತ್ತು ಆಡಳಿತ ವ್ಯವಸ್ಥೆ ಒಂದಕ್ಕೊಂದು ಪೂರಕವಾದ ಸಂಬಂಧವನ್ನು ಹೊಂದಿರುವಂಥವು ಈ ರಾಜಕಾರಣ ಅನ್ನೋ ಇದೆಯಲ್ಲ ಅದು ಬಂದಿರುವುದೇನೆ ಪೊಲೈಟ್ ಮತ್ತು ಪೊಲಿಟಿ ಅನ್ನುವ ಶಬ್ದಗಳ ಆಧಾರದಿಂದ ಅದರೊಂದು ಸುಸಂಸ್ಕೃತವಾದದ್ದು ಸುವ್ಯವಸ್ಥಿತವಾದ ಆಡಳಿತ ಕ್ರಮ ಇರುವಂಥದ್ದು ಇಂಥದ್ದನ್ನು ಒಳಗೊಂಡಿರುವಂಥದ್ದು ರಾಜಕಾರಣ ಆಗುವುದಾದರೆ ಆನುಭಾವಿಕ ಕ್ಷೇತ್ರದಲ್ಲಿ ಕೂಡ ಇಂಥ ಒಂದು ಸುವ್ಯವಸ್ಥಿತ ಆಡಳಿತ ಕ್ರಮ ಇರಲೇಬೇಕು ಅದನ್ನು ಐತಿ ಅಂತ ಗುರುತಿಸಿ ಅದು ಇಲ್ಲದೇ ಇದ್ದರೆ ಏನು ಆಗ್ತದೆ ಅನ್ನುವಂಥ ಅನಾಹುತವನ್ನು ಸುಂಕದ ಬಂಕಣ್ಣ ಅನ್ನುವ ಒಬ್ಬ ವಚನಕಾರ ಕಟ್ಟಿಕೊಡ್ತಾನೆ ಎಷ್ಟು ಅದ್ಭುತವಾದ ದರ್ಶನ ಅಲ್ಲಿದೆ ಅಂದರೆ ವಚನವನ್ನು ಪರಿಭಾವಿಸಿದ ಮೇಲೆ ನಮಗದು ಗೊತ್ತಾಗ್ತದೆ ಅದಕ್ಕಾಗಿ ಇವತ್ತಿನ ವಚನಯಾನದಲ್ಲಿ ಅನುಭಾವ ಮತ್ತು ರಾಜಕಾರಣದ ನಡುವಿನ ಸಂಬಂಧ ಅದು ಇದ್ದರೆ ಎಷ್ಟು ಒಳ್ಳೆಯದು ಇಲ್ಲದೆ ಇದ್ದರೆ ಎಷ್ಟು ಕೇಡಾಗ್ತದೆ ಅನ್ನೋದನ್ನು ಪರಿಭಾವಿಸೋಣ ಮೊದಲು ವಚನವನ್ನು ಕೇಳೋಣ ಅನುಭಾವ ಮತ್ತು ರಾಜಕಾರಣ ಇವೆರಡರ ನಡುವಿನ ಸಂಬಂಧದ ಸ್ವರೂಪವನ್ನು ಅರಿಯುವ ಮುಂಚೆ ಅನುಭವ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪದರಲ್ಲಿ ತಿಳ್ಕೊಳ್ಳೋಣ ಅನುಭವ ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಅದು ಆತ್ಮ ಸಾಕ್ಷಾತ್ಕಾರ ಅರಿವಿನ ದರ್ಶನ ಸತ್ಯದ ದರ್ಶನ ಇದೆಲ್ಲ ಆಗಬೇಕಂತಂದರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯ ಅಂದರೆ ನಮ್ಮ ಆಂತರಿಕ ಮತ್ತು ಬಾಹ್ಯ ಪ್ರಪಂಚ ಒಂದು ಸುವ್ಯವಸ್ಥಿತವಾದ ಆಡಳಿತ ಕ್ರಮಕ್ಕೆ ಒಳಗೊಳ್ಳಬೇಕಾದದ್ದು ಅನಿವಾರ್ಯ ಅಗತ್ಯ ಕೂಡ ದಿ ಪಾಲಿಟಿಕ್ಸ್ ಆಫ್ ದಿ ಮೈಂಡ್ ಆ್ಯಂಡ್ ಬಾಡಿ ಅಂತ ನಾವು ಕರೆಯೋದಾದರೆ ಈ ದೇಹ ಮತ್ತು ಮನಸ್ಸಿನ ರಾಜಕೀಯ ವ್ಯವಸ್ಥೆ ಸುವ್ಯವಸ್ಥಿತ ಕ್ರಮದಲ್ಲಿ ನಂಬಿಕೆಯಲ್ಲಿ ಅರಿವಿನಲ್ಲಿ ಸಮನ್ವಯದಲ್ಲಿ ಸಾಗಿದಾಗ ಅಲ್ಲಿ ಒಂದು ಅನುಭಾವದ ದರ್ಶನ ಸಿಗಲಿಕ್ಕೆ ಸಾಧ್ಯ ಇದೇನಾದರೂ ಅಡ್ಡ ಹೊಂಟರೆ ಅಡ್ಡ ಹೊಡೆದ್ರೆ ಅನುಭವ ಅಲ್ಲಿ ಅದು ವಿಫಲ ಆಗ್ತದೆ ಅನ್ನೋದು ಅಷ್ಟೇ ಸತ್ಯ ಸುಂಕದ ಬಂಕಣ್ಣ ಹೇಳೋದು ಇದೇನೆ ಅರಿವು ನಂಬಿಕೆ ಸಮನ್ವಯ ಇವೆಲ್ಲವುಗಳಿಂದ ಒಡಗೂಡಿದಂತಹ ಒಂದು ವ್ಯವಸ್ಥಿತ ಆಡಳಿತ ಕ್ರಮ ನಮ್ಮ ಅಂತರಂಗದಲ್ಲಿ ಬಹಿರಂಗದಲ್ಲಿ ಇದ್ದರೆ ಅನುಭವ ಅನ್ನೋದು ನಿಜವಾದ ಅರ್ಥದಲ್ಲಿ ಅದು ದರ್ಶನವಾಗಿ ನಮಗೆ ದೊರೀತದೆ ಒಂದು ವೇಳೆ ಅದು ಆಗದಿದ್ದರೆ ಆಗುವ ಅನಾಹುತ ಏನು ಅದರ ಪರಿಣಾಮ ಏನು ಅನ್ನೋದನ್ನೇ ಈ ವಚನದಲ್ಲಿ ಆತ ಕಟ್ಟಿಕೊಡ್ತಾನೆ ಇಲ್ಲವೇ ಅನುಭಾವ ಮತ್ತು ರಾಜಕಾರಣದಲ್ಲಿ ಇರುವಂಥ ಸಂಬಂಧದ ಸ್ವರೂಪ ನಮಗೆ ಸ್ಪಷ್ಟ ಆಗ್ತದೆ ನೋಡಿ ಅಕಸ್ಮಾತ್ ಇದೆಲ್ಲ ವ್ಯವಸ್ಥಿತ ಕ್ರಮದಲ್ಲಿ ಇದ್ದರೆ ಅನುಭವದ ದರ್ಶನ ಹಾಗೇ ಆಗ್ತದೆ ಇಲ್ಲದೆ ಇದ್ರೆ ಏನಾಗ್ತದೆ ಅಂತಂದರೆ ಅಂಥದ್ದಕ್ಕೆ ಆದ ಒಂದು ರೂಪಕದ ರೀತಿಯಲ್ಲಿ ಹೇಳ್ತಾನೆ ಇಡೀ ಶರೀರ ಅದು ಅಂತರಂಗ ಬಹಿರಂಗ ಎರಡನ್ನೂ ಒಳಗೊಂಡಂಥದ್ದು ಇಡೀ ಶರೀರ ಅನ್ನೋದನ್ನೇ ಒಂದು ಪಟ್ಟಣದ ರೂಪಕಕ್ಕೆ ಹೋಲಿಸಿ ಅದು ಅಕಸ್ಮಾತ್ ಸಮನ್ವಯದ ದೃಷ್ಟಿ ಇಲ್ಲದೇ ಇದ್ದರೆ ಆ ಇಡೀ ಪಟ್ಟಣಕ್ಕೆ ಕ್ಷಯ ಹತ್ತುತ್ತದೆ ಅನ್ನುವ ಅರ್ಥದಲ್ಲೇ ತಗೊಳ್ತಾನೆ ಅಂದರೆ ಇಡೀ ಶರೀರ ಇಡೀ ಮನಸ್ಸಿಗೆ ಕ್ಷಯ ಹತ್ತದೆ ಇಂಥ ಕ್ಷಯ ಕಾರಣ ಅನ್ನುವ ಪಟ್ಟಣ ನಮ್ಮದಾದರೆ ಅಲ್ಲಿ ಒಬ್ಬ ಲಯ ಕಾರಣ ಅನ್ನುವ ಅರಸ ಇರ್ತಾನೆ ಆ ಲಯಕಾರ ಅರಸನ ಉದ್ದೇಶ ಏನಂದರೆ ಏನಾದರೂ ಹಾಳಾಗಿ ಹೋಗಲಿ ಹಾಳು ಮಾಡೋದೇ ಅವನ ಉದ್ದೇಶ ಲಯ ಮಾಡೋದು ಹಾಳು ಮಾಡೋದು ಇಂಥ ಲಯಕಾರಣದ ಅರಸು ಇರುವಂಥ ಈ ಶರೀರ ಪಟ್ಟಣಕ್ಕೆ ಪೋಲಿಕಾರ ಪ್ರಧಾನ ಆದರೆ ಅಂದರೆ ಪೋಲಿಕಾರ ನೋಡಿ ಅವನು ನಿಜವಾಗಿಯೂ ಆಡಳಿತ ನಡೆಸುವಂಥ ಪ್ರಧಾನ ಅಥವಾ ಪ್ರಧಾನಿ ಇದ್ದರೆ ವ್ಯವಸ್ಥಿತ ಕ್ರಮದಲ್ಲಿ ಆಡಳಿತ ನಡೆಸಬೇಕು ಆದರೆ ಆತನೇ ಪೋಲಿಕಾರ ಆಗಿಬಿಟ್ರೆ ಏನಾಗಬಹುದು ವ್ಯವಸ್ಥೆ ಇಂಥ ಲಯಕಾರಣ ಅರಸು ಪೋಲಿಕಾರ ಪ್ರಧಾನ ಇರುವಂಥ ಈ ಒಂದು ಪಟ್ಟಣಕ್ಕೆ ಶರೀರ ಅಥವಾ ಆತ್ಮದ ಪಟ್ಟಣಕ್ಕೆ ಮದೋನ್ಮತ್ತ ತಳವಾರ ಇದ್ದರೆ ನೋಡ್ರಿ ತಳವಾರನ ಉದ್ದೇಶ ರಕ್ಷಣೆ ಮಾಡೋದು ಆದರೆ ಆತನೇ ಮದೋನ್ಮತ್ತನಾಗಿ ಬಿದ್ದರೆ ಇನ್ಯಾರದನ್ನು ಕಾಯಬೇಕು ಹೀಗೆ ಕಾರಣ ಅರಸು ಪೋಲಿಕಾರ ಪ್ರಧಾನ ಮದೋನ್ಮತ್ತ ತಳವಾರ ಇಂತೀ ಪಟ್ಟಣದ ಅರಸು ಅಕಸ್ಮಾತು ಇದೆಲ್ಲ ಒಂದು ಸಂಘಟನೆ ಇದೆಯಲ್ಲ ಕೆಟ್ಟ ಸಂಘಟನೆ ಇದೆಲ್ಲ ಸೇರಿ ಮರವೆಯ ಮಹಾರಾಜ್ಯವನ್ನು ಆಳುತ್ತಿರಲಾಗಿ ಆತನ ಅಡಿಗೆರಗಿ ಅಂಜುವರಿಲ್ಲ ಅಂತ ಹೇಳ್ತಾನೆ ಸುಂಕದ ಬಂಕಣ್ಣ ಹಿಂಗ ಮರವೆಯ ರಾಜ್ಯದ ಆಡಳಿತ ನಡೆಸುವಂಥ ಆಡಳಿತಕಾರರಿದ್ರೆ ಅನಾಹುತಗಳು ಖಂಡಿತ ಆಗ್ತವೆ ಇಂಥದ್ದು ನಮ್ಮ ಆಂತರಿಕ ಜಗತ್ತಿನಲ್ಲಿ ನಡೆಯುವಾಗ ಅನುಭವದ ಸಾಧ್ಯ ಎಲ್ಲಿ ಅನುಭಾವದ ದರ್ಶನ ಎಲ್ಲಿ ಆಗ್ತದೆ ಅನ್ನೋದು ಇಲ್ಲಿರುವಂಥ ಮೂಲಭೂತ ಪ್ರಶ್ನೆ ನಮ್ಮ ಅಂತರಂಗದ ಜಗತ್ತಿನಲ್ಲಿ ಕೂಡ ಒಂದು ರಾಜಕೀಯ ವ್ಯವಸ್ಥೆ ಇದೆ ಇದನ್ನು ನಾವು ಪೊಲಿಟಿಕ್ಸ್ ಆಫ್ ದಿ ಮೈಂಡ್ ಆ್ಯಂಡ್ ಬಾಡಿ ಅಂತ ಕರೆಯೋದಾದರೆ ಈ ಶರೀರ ಮತ್ತು ಆತ್ಮದ ಅಥವಾ ಶರೀರ ಮನಸ್ಸಿನ ರಾಜಕಾರಣದಲ್ಲಿ ಒಂದು ವ್ಯವಸ್ಥಿತ ಆಡಳಿತ ಕ್ರಮ ಇರಲೇಬೇಕು ಅದು ತಪ್ಪಿದರೆ ಆಗುವ ಅನಾಹುತ ಇದು ಆದರೆ ಇಡೀ ಶರೀರದ ಇತರ ಅಂಗಾಂಗಗಳು ಆ ವ್ಯವಸ್ಥೆಯ ಮಾತು ಕೇಳೋದಿಲ್ಲ ಅವ್ರಿಗೆ ಯಾರೂ ಗೌರವ ಕೊಡೋದಿಲ್ಲ ಅವ್ರ ಮೇಲೆ ನಂಬಿಕೆ ಉಳಿಯೋದಿಲ್ಲ ಹೀಗಾಗಿ ಇಡೀ ವ್ಯವಸ್ಥೆ ಕುಸಿದು ಹೋಗ್ತದೆ ಆಡಳಿತ ವ್ಯವಸ್ಥೆ ಅಲ್ಲಿ ಅನುಭವದ ದರ್ಶನ ಸಾಧ್ಯವೇ ಇಲ್ಲ ಅನ್ನೋದು ಸುಂಕದ ಬಂಕಣನ ಒಂದು ಅನಿಸಿಕೆ ಅದು ಸತ್ಯ ಕೂಡ ನಮ್ಮ ಆಂತರಿಕ ಜಗತ್ತಿನಲ್ಲಿ ಅರಿವು ಇರಬೇಕು ನಂಬಿಕೆ ಇರಬೇಕು ಸಮನ್ವಯ ಇರಬೇಕು ಅದೆಲ್ಲ ಕೂಡಿದಾಗಲೇ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಶರೀರ ಎಲ್ಲವೂ ಸಮನ್ವಯದಲ್ಲಿ ಒಂದಾದಾಗ ಮಾತ್ರ ಅಲ್ಲಿ ಅನುಭವದ ದರ್ಶನ ಸಾಧ್ಯ ಆಗ್ತದೆ ಇಲ್ಲ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಅನ್ನೋದು ಸುಂಕದ ಬಂಕಣನ ಈ ವಚನದ ಅರ್ಥ ಇದನ್ನು ನಾವು ವಿಸ್ತರಿಸ್ತಾ ವಿಸ್ತರಿಸ್ತಾ ಅನುಭಾವ ಪ್ರಪಂಚದಿಂದ ಹೊರಗಿನ ಜಗತ್ತಿಗೆ ಹೋದರೂ ಕೂಡ ಅಲ್ಲಿ ಕೂಡ ಇದೆ ತಾನೇ ಆಡಳಿತ ವ್ಯವಸ್ಥೆ ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಪೊಲೈಟ್ ಅನ್ನೋದು ಅಥವಾ ಪೊಲಿಟಿ ಅನ್ನೋದು ರಾಜಕಾರಣ ಅನ್ನೋದು ವ್ಯವಸ್ಥಿತ ಕ್ರಮದಲ್ಲಿದ್ದರೆ ಸರಿನೇ ಇರ್ತದೆ ಯಾವಾಗ ಅದು ರಾಜಕೀಯ ಆಗ್ತದೆ ಅಲ್ಲಿ ಹಲವಾರು ಅಡ್ಡದಾರಿಗಳು ಅಲ್ಲಿ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರ ಸ್ವಜನ ಪಕ್ಷಪಾತ ಇದೆಲ್ಲ ನಡೀತವೆ ಹೀಗಾಗಿ ಇಡೀ ವ್ಯವಸ್ಥೆ ಅದು ಕ್ಷಯ ಆಗಿಬಿಡ್ತದೆ ಇವತ್ತು ಕೂಡ ನಾವು ಬಾಹ್ಯ ಜಗತ್ತಿನ ರಾಜಕಾರಣದಲ್ಲಿ ನೋಡ್ತೇವಲ್ಲ ಇಡೀ ಜಗತ್ತಿಗೆ ಬೇರೆ ಬೇರೆ ಕ್ಷಯಗಳು ಹತ್ತಿವೆ ಇದು ಹೊರಗಿನ ಜಗತ್ತಿನಲ್ಲಿ ಆಗುವುದಕ್ಕೆ ಕಾರಣ ಆಂತರಿಕ ಜಗತ್ತಿನಲ್ಲಿ ಹದಗೆಟ್ಟಿರುವ ರಾಜಕಾರಣ ನಿಜವಾದ ಅರ್ಥದಲ್ಲಿ ರಾಜಕಾರಣ ಅಂದರೆ ಒಳಗಿನ ರಾಜಕಾರಣನೇ ಹೊರಗಿನ ರಾಜಕಾರಣ ಹದಗೆಡೋದಕ್ಕೆ ಮುಖ್ಯ ಕಾರಣನೇ ಒಳಗಿನ ರಾಜಕಾರಣ ಅಥವಾ ಅನುಭವದ ರಾಜಕಾರಣ ಒಂದು ವೇಳೆ ನಮ್ಮ ಅಂತರಂಗದಲ್ಲಿ ಅನುಭಾವದ ರಾಜಕಾರಣ ಸುದ್ದ ಇದ್ದರೆ ಅದು ಕ್ಷಯ ಹತ್ತದೇ ಇದ್ದರೆ ಅಲ್ಲಿ ಲಯಕಾರಣ ಅನ್ನೋ ಅರಸ ಇರದೇ ಇದ್ದರೆ ಪೋಲಿಕಾರ ಪ್ರಧಾನಿ ಇರದೇ ಇದ್ದರೆ ಮಧೋನ್ಮತ ತಳವಾರ ಇರದೇ ಇದ್ದರೆ ಅಲ್ಲಿ ನಮ್ಮ ಮನಸ್ಸು ಇಂದ್ರಿಯೆಲ್ಲವೂ ಸಮನ್ವಯದಿಂದ ಅರಿವಿನಿಂದ ಬದುಕ್ತವೆ ನಂಬಿಕೆಯಿಂದ ಬದುಕ್ತವೆ ಅಂತರಂಗದ ಅನುಭಾವದ ರಾಜಕಾರಣ ಶುದ್ಧ ಆದರೆ ಹೊರಗಡೆ ಆಡಳಿತ ಮಾಡೋದು ಶುದ್ಧ ಆಗ್ತದೆ ಇಲ್ಲಿ ಮುಖ್ಯವಾದದ್ದು ನಂಬಿಕೆ ಈ ನಂಬಿಕೆಯನ್ನೇ ನಾವು ಕಳ್ಕೊಂಡಿದ್ದೇವೆ ಒಳಗಡೆ ಒಳಗಡೆ ನಂಬಿಕೆ ಕಳ್ಕೊಂಡಾಗ ಹೊರಗಡೆ ನಂಬಿಕೆ ಉಳಿಯೋದಿಲ್ಲ ನಂಬಿಕೆ ಅನ್ನೋದು ಬಹಳ ದೊಡ್ಡ ಶಬ್ದ ಅದು ಒಳಗೂ ಬೇಕು ಹೊರಗೂ ಬೇಕು ಬೇಂದ್ರೆಯವರು ಅದನ್ನು ಭಾಳ ಅರ್ಥಪೂರ್ಣವಾದ ವಿವರಣೆಯೊಂದಿಗೆ ನಮಗೆ ಹೇಳ್ತಾರೆ ನಂಬಿಗೆಲೆ ತುಂಬಿದ ನಮ್ಮ ಬಾಳು ನಂಬಿಕೆಯಲ್ಲೇ ಬಿತ್ತೋಣ ನಮ್ಮ ಕಾಳು ನಂಬಿಯಾಗ ಸಲೀತದ ಬಲ ಎಲ್ಲ ನಂಬಿಗೆನ ಸೋರಿದರೆ ಬಲ ಇಲ್ಲ ಈ ನಂಬಿಗೆ ಸೋರಿಬಿಟ್ರೆ ಅಂತರಂಗದ ಅನುಭವನೂ ಸೋರ್ತದೆ ನಂಬಿಕೆ ಶಬ್ದವನ್ನ ಶಬ್ದವನ್ನು ಅವರು ಇನ್ನೂ ವಿಸ್ತರಿಸೋ ಭಾಳ ಅದ್ಭುತವಾದ ದರ್ಶನದ ಮಾತನ್ನು ಹೇಳ್ತಾರೆ ನಂಬಿಗೆ ಅಂದರೆ ಏನು ನಮ್ಮ ಬಿಗಿ ನಂಬಿಗೆ ಅಂತ ಹೇಳ್ತಾರೆ ಅವರು ಈ ನಾನು ಹೇಳಿದ್ನಲ್ಲ ಈ ಶರೀರ ಆತ್ಮ ಮನಸ್ಸು ಇವು ಎಲ್ಲವುಗಳಲ್ಲಿ ಒಂದು ಆಂತರಿಕ ಸಮನ್ವಯ ಇದೆಯಲ್ಲ ಈ ಸಮನ್ವಯದಲ್ಲಿ ಒಂದು ಬಿಗಿ ಇದೆ ಈ ಬಿಗಿಯನ್ನು ಕಳ್ಕೊಂಡಾಗ ಆ ಬಿಗಿ ಸಡ್ಲಾದಾಗ ಟೈಟ್ನೆಸ್ ಅನ್ನೋದು ಲೂಸ್ ಆದಾಗ ಹೊರಗಿನ ಒಳಗಿನ ಎಲ್ಲ ವ್ಯವಸ್ಥೆ ಕೂಡ ಹದಗೆಡ್ತದೆ ಹೀಗಾಗಿ ನಂಬಿಕೆ ಬಹಳ ಮುಖ್ಯ ಈ ನಮ್ಮ ಅನುಭವದ ಆಚರಣೆಯಲ್ಲಿ ಅನುಭವದ ಆಡಳಿತದಲ್ಲಿ ಮರವೇ ಅನ್ನೋದು ಎಷ್ಟು ಕೆಟ್ಟಿದೆಯೋ ಅಪನಂಬಿಕೆ ಕೂಡ ಅಷ್ಟೇ ಕೆಟ್ಟ ಅದು ಅಸಮನ್ವಯ ಆಗಿಬಿಟ್ರೆ ಇಡೀ ವ್ಯವಸ್ಥೆ ಹಾಳಾಗ್ತದೆ ಇಂಥ ಒಂದು ಸ್ಥಿತಿ ಬರಬಾರದು ಅನ್ನೋದು ಸುಂಕದ ಬಂಕಣ್ಣನ ವಚನದ ಮುಖ್ಯ ಅರ್ಥ ಆತ ಇಡೀ ವಚನವನ್ನು ವ್ಯಂಗ್ಯದ ರೀತಿಯಲ್ಲಿ ವಿಡಂಬನೆಯ ರೀತಿಯಲ್ಲಿ ಹೇಳ್ತಾ ಹೇಳ್ತಾನೆ ಇದೆಲ್ಲ ಆಗಿರೋದಕ್ಕೆ ಕಾರಣ ಏನಂದರೆ ಬಂಕೇಶ್ವರ ಲಿಂಗವ ಕಂಡರಿಯದ ಕಾರಣ ಬಂಕೇಶ್ವರಲಿಂಗವನ್ನು ಕಂಡು ಅರಿಯೋದಂದ್ರೇನು ಆತ್ಮ ಸಾಕ್ಷಾತ್ಕಾರ ಹೊಂದೋದು ಅರಿವನ್ನು ದರ್ಶನ ಮಾಡಿಕೊಳ್ಳೋದು ಅದು ಯಾಕೆ ಆಗ್ತಾ ಅಂದರೆ ಇಂಥ ಒಂದು ಕೆಟ್ಟ ಆಡಳಿತ ನಡೆದಿದೆ ಮರವೇ ರಾಜ್ಯ ನಡೆದಿದೆ ಹೀಗಾಗಿ ಯಾವ ನಾಗರಿಕೂ ಅದಕ್ಕೆ ಗೌರವ ಕೊಡ್ತಾ ಇಲ್ಲ ಅನ್ನೋದನ್ನೇ ಆತ ಹೇಳ್ತಾ ಇದ್ದಾನೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಶಬ್ದಕೋಶ ಡಿಕ್ಷನರಿನಲ್ಲಿ ಪ್ರತಿ ವರ್ಷ ಹಲವಾರು ಹೊಸ ಹೊಸ ಶಬ್ದಗಳನ್ನು ಸೇರಿಸ್ತಾರೆ ಅದು ಯಾಕಂತ ಎಲ್ಲರಿಗೂ ಗೊತ್ತಿದೆ ಜಗತ್ತಿನಲ್ಲಿ ಆಗಿರುವಂಥ ಬದಲಾವಣೆಗಳು ಬೆಳವಣಿಗೆಗಳು ಆವಿಷ್ಕಾರಗಳನ್ನು ಸೂಚಿಸೋಲಾಗಿ ಹೊಸ ಶಬ್ದಗಳನ್ನು ಹೇಳ್ತಾರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಸಾಲಿನಲ್ಲಿ ಒಂದು ವಿಶೇಷ ಶಬ್ದವನ್ನು ಅವರು ಸೇರಿಸ್ತಾರೆ ಅದರ ಹೆಸರು ಇಡಿಯೋಕ್ರಸಿ ಅನ್ನೋದು ಅಂದರೆ ಪ್ರಭುತ್ವ ಅಂತ ಅದರ ಅರ್ಥ ಮೂರ್ಖ ಪ್ರಭುತ್ವ ಅನ್ನೋ ಶಬ್ದವನ್ನು ಅದರಲ್ಲಿ ಸೇರಿಸುವುದಕ್ಕೆ ಕಾರಣ ಇಡೀ ಜಗತ್ತಿನಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಅಲ್ಲಿಗೆ ಬಂದು ನಿಂತಿದೆ ಅಂತ ಮೊನಾರ್ಕಿ ಇತ್ತು ರಾಜಪ್ರಭುತ್ವ ಇತ್ತು ಸಮಾಜವಾದ ಎಲ್ಲ ವಾದಗಳು ಬಂದು ಪ್ರಜಾಪ್ರಭುತ್ವ ಬಂದು ಕೊನೆಗೆ ಇವತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೇವೆ ಅಂದರೆ ಪ್ರಭುತ್ವಕ್ಕೆ ಬಂದಿದ್ದೇವೆ ಅನ್ನೋ ಅರ್ಥದಲ್ಲಿ ತಗೊಳ್ತಾರೆ ಅಂಥದ್ದೇ ಪ್ರಧಾನ ಆಗಿರೋದರಿಂದ ಅವರು ಹೊಸದಾಗಿ ಆ ಶಬ್ದವನ್ನು ಸೇರಿಸಿದರು ಅದು ಇತ್ತು ಶಬ್ದ ಆದರೆ ಡಿಕ್ಷನರಿಲಿ ಅದರಲ್ಲಿ ಸೇರಿಸಿ ಆಡಳಿತ ವ್ಯವಸ್ಥೆಯನ್ನು ಇವತ್ತು ಮೂರ್ಖ ಪ್ರಭುತ್ವ ಅಂತ ಕರೀತಾ ಇದ್ದಾರೆ ಸುಂಕದ ಬಂಕಣ್ಣ ಹೇಳಿದ್ದ ಅದೇ ಪ್ರಭುತ್ವ ಅದು ಯಾವುದು ಸರಿಯಾದ ದಾರಿಯಲ್ಲಿ ಹೋಗೋದಿಲ್ಲೋ ಅದು ಮೂರ್ಖ ಪ್ರಭುತ್ವ ಮೂರ್ಖ ಪ್ರಭುತ್ವದಲ್ಲಿ ಆಳುವವರಷ್ಟೇ ಮೂರ್ಖರಲ್ಲ ಈ ಆಳುವವರನ್ನು ಆರಿಸಿ ಕಳಿಸುವಲ್ಲಿ ಮೂರ್ಖತನ ತೋರೋರು ಕೂಡ ಮೂರ್ಖರಾಗ್ತಾರೆ ಹೇಗೆ ಆತ ವಚನದಲ್ಲಿ ಹೇಳ್ತಾನಲ್ಲ ಲಯಕಾರಣ ಅರಸು ಪೋಲಿಕಾರ ಪ್ರಧಾನ ಮದೋನ್ಮತ್ತ ತಳವಾರಿ ಇಂಥವ್ರು ಆಗೋದಕ್ಕೆ ಕಾರಣ ಯಾರು ಅವ್ರನ್ನ ಹಂಗೆ ಆಗೋದಕ್ಕೆ ಬಿಟ್ಟಂತ ನಾವು ಕೂಡ ನಾವು ಮೂರ್ಖರೆ ಅಂತ ಇಡೀ ವ್ಯವಸ್ಥೆ ಹಿಂಗೆ ಮೂರ್ಖ ಪ್ರಭುತ್ವದ ಕಡೆ ಸಾಕ್ತಾ ಇರುವಾಗ ಅದನ್ನು ಸುಂಕದ ಬಂಕಣ್ಣ ಆವತ್ತ ಹೇಳ್ತಾನೆ ಅನುಭಾವ ಪ್ರಪಂಚದಲ್ಲಿ ಇಂಥ ಒಂದು ಮೂರ್ಖ ಪ್ರಭುತ್ವ ಇದ್ದರಿಂದ ಮರವೇ ರಾಜ್ಯ ಆಗಿದೆ ನಾವು ಅರವನ್ನು ಮರೆತಿದ್ದೇವೆ ನಂಬಿಕೆಯನ್ನು ಕಳ್ಕೊಂಡಿದ್ದೇವೆ ಅಪನಂಬಿಕೆಯಿಂದ ಬದುಕ್ತಾ ಇದ್ದೇವೆ ಇದು ಆಗಬಾರ್ದು ಅನ್ನೋದೇ ಇಡೀ ವಚನದ ಮುಖ್ಯವಾದ ಅಪೇಕ್ಷೆ ಮೂರ್ಖ ಪ್ರಭುತ್ವ ಅಂತ ಇದ್ದರೆ ಅದರ ಮೂಲ ಸ್ಥಾನ ಇರೋದು ಒಳಗಡೆ ಅಂದರೆ ಅನುಭವ ಪ್ರಪಂಚದಲ್ಲಿ ಆ ಅನುಭವ ಪ್ರಪಂಚದಲ್ಲಿ ಮೂರ್ಖ ಪ್ರಭುತ್ವ ಇಲ್ಲ ಅನ್ನೋದಾದರೆ ಹೊರಗಡೆಯ ಪ್ರಭುತ್ವ ಕೂಡ ಮೂರ್ಖ ಪ್ರಭುತ್ವ ಆಗೋದಿಲ್ಲ ಅದು ನಿಜವಾದ ಪ್ರಜಾಪ್ರಭುತ್ವ ಆಗ್ತದೆ ಇಂಥ ಮೂರ್ಖ ಪ್ರಭುತ್ವವನ್ನು ಕಿತ್ತು ಒಗೆದು ನಿಜವಾದ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲವೇ ಅಂತ ಪ್ರಶ್ನೆ ಕೇಳಿದರೆ ಖಂಡಿತ ಸಾಧ್ಯ ಇದೆ ಅಲ್ಲಿ ಲಯಕಾರಣ ಅನ್ನೋ ಅರ್ಸನನ್ನು ಕಿತ್ತೊಗೆಯಬೇಕು ಪೋಲಿಕಾರ ಪ್ರಧಾನನ್ನು ಕಿತ್ತೊಗೆಯಬೇಕು ಮದೋನ್ಮತ ತಳವಾರನ ಕಿತ್ತೊಗೆಯಬೇಕು ಇವರೆಲ್ಲರೂ ಸೇರಿ ಮರವೇಯ ರಾಜ್ಯವನ್ನು ಆಡ್ತಾ ಇದ್ದಾರಲ್ಲ ಒಳಗಡೆ ಅದನ್ನು ಕಿತ್ತುಗೆಬೇಕು ಅದರ ಬದಲಿಯಲ್ಲಿ ನಾವು ಅರಿವಿನ ರಾಜ್ಯವನ್ನು ನಂಬಿಕೆಯ ರಾಜ್ಯವನ್ನು ಸಮನ್ವಯದ ರಾಜ್ಯವನ್ನು ತಂದರೆ ಅದು ಆನುಭಾವಿಕ ಪ್ರಪಂಚದಲ್ಲೂ ಪ್ರಜಾಪ್ರಭುತ್ವ ಸಾಧ್ಯ ಆಗ್ತದೆ ಅಲ್ಲಿ ಸಾಧ್ಯ ಆದರೆ ಹೊರಗೂ ಕೂಡ ಪ್ರಜಾಪ್ರಭುತ್ವದ ಅರ್ಥ ನಿಜವಾಗೂ ಪ್ರಕರ್ಷಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತಹ ರಾಜಕೀಯ ವ್ಯವಸ್ಥೆಯನ್ನು ಅಪೇಕ್ಷೆ ಪಡ್ತದೆ ಸುಂಕದ ಬಂಕಣ್ಣನ ಈ ವಚನ ಅದು ನಮ್ಮ ಅಪೇಕ್ಷೆಯೂ ಆಗಲಿ ಅಂತ ಹಾರೈಸೋಣ ನಮಸ್ಕಾರ